ಓಹೋ, ಏನು ಒಕ್ಕಲಿಗರ ಬಗ್ಗೆ ನೀವೊಬ್ಬರೇ ಒಕ್ಕಲಿಗರೇ? ಆಯಿತು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸೋರು ಮಾನ್ಯ ಪ್ರತಾಪ್ ಸಿಂಹರ್ ಅವರೇ, ಅವನ್ನ ಜೈಲಿಗೆ ಹಾಕಿಸಿದ್ರಲ್ರಿ, ಒಂದು ತಿಂಗಳು ಜೈಲಲ್ಲಿ ಇಟ್ಟಿದ್ರಲ್ಲ ಅವ್ರನ್ನ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರ ವಿರುದ್ಧ ಸುಮಾರು 30-35 ED IT CBI ಕೇಸ್ಗಳನ್ನ ಹಾಕಿಸಿದಿರಲ್ಲ. ಇವತ್ತು ದಿನನಿತ್ಯ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಪಾಪ ಅಲಿಯುವಂಥ ಕೆಲಸವನ್ನು ಮಾಡಿರುವಂಥವ್ರು ಯಾರು? ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದರೆ ನಿಮ್ಮ ಪಕ್ಷದ ವತಿಯಿಂದ ನೀವೇ ಮಾಡಿದ್ದು, ನೀವು ಹಿಂಸೆ ಮಾಡ್ತಾ ಇದ್ದೀರಲ್ರಿ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ, ಎಷ್ಟು ಹಿಂಸೆ ಕೊಟ್ಟರು ಅವ್ರಿಗೆ? ಈಗಲೂ ಅವ್ರ ಮೇಲೆ ನೀವು ಗನ್ ಪಾಯಿಂಟಲ್ಲಿ ಥ್ರೆಟ್ ಮಾಡ್ತಾ ಇದ್ದೀರಿ, ಕೇಂದ್ರದ ಸಂಸ್ಥೆಗಳ ಮೂಲಕ ED IT CBI ಮೂಲಕ ಥ್ರೆಟ್ ಮಾಡ್ತಾ ಇದ್ದೀರಿ. ಎಲ್ಲೋಯ್ತು ಈ ಅಭಿಮಾನ, ಒಕ್ಕಲಿಗರ ಮೇಲಿರುವಂಥ ಅಭಿಮಾನ ಎಲ್ಲೋಯ್ತಪ್ಪ ಪ್ರತಾಪ್ ಸಿಂಹ? ಅವತ್ತೆಲ್ಲೋ ಜೈಲಿಗೆ ಹೋದಾಗ ಒಂದು ದಿವಸ ಮಾತಾಡ್ಲಿವಲ್ರಿ, ನೀವೇ ಸ್ಟೇಟ್ಮೆಂಟ್ ಕೊಟ್ರಿ, ಉಪ್ಪು ತಿಂದೋ ನೀರು ಕುಡಿತಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ರಿ ನೀವು. ಇದೇ ಡಿ ಕೆ ಶಿವಕುಮಾರ್ನ ಜೈಲಿಗೆ ತೆರೆದಾಗ ನೀವು ಬಿ ಜೆ ಪಿಯವರು ನಿಮ್ಗೆ ರಿಯಾಕ್ಷನ್ಸ್ಗೆ ಮಾಧ್ಯಮದವ್ರು ಕೇಳಿದಾಗ ನೀವು ಏನು ಹೇಳಿದಿರಿ ಉತ್ತರನ? ಉಪ್ಪು ತಿಂದೋರು ನೀರು ಕುಡಿತಾರೆ ಅಂತ ನೀವು ಹೇಳಿದ್ರಿ, ಸಿ ಟಿ ರವಿನೂ ಹೇಳಿದ್ರಿ, ಅಶೋಕು ಹೇಳಿದ್ರು. ಆ ಅರೆ, ಎಷ್ಟು ವರ್ಷ ಯಾರು ಸಿ ಎಮ್ ಆಗಿರಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಆದಂಥ ಒಂದು ಹೈಕಮಾಂಡ್ ಇದೆ, ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಇದೆ, ನಮ್ಮದೇ ಆದಂಥ ಎಮ್ ಎಲ್ ಎಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ, ಅವ್ರು ಮಾಡ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಎಮ್ ಎಲ್ ಎಗಳು ಎಲೆಕ್ಟ್ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಮಹಾದೇವಪ್ಪನವ್ರು ಎಲ್ಲಿ ಹೇಳಿದ್ದಾರೆ 5 ವರ್ಷ ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿರ್ತಾರೆ ಅಂತ ಎಲ್ಲಿ ಹೇಳಿದ್ದಾರೆ? ಅವರು ಈಸ್ ಎ ಪ್ರೆಸೆಂಟ್ಲಿ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್ ಅಂತ ಇದನ್ನು ಸೇಮ್ ವರ್ಡ್ನ ಮಾಧ್ಯಮ ಪತ್ರಕರ್ತರ ಭವನದಲ್ಲಿ ಕೊಟ್ಟಂಥ ಹೇಳಿಕೆ ಇದು. ಅದನ್ನು ನೀವು ಇನ್ ಬಿಟ್ವೀನ್ ಲೈನ್ನ ರೀಡ್ ಮಾಡಿ ತಿರುಚಿ ನಿಜವಾದ ಸಮಸ್ಯೆಗಳನ್ನು ಮರೆಮಾಚಿ ನಿಮ್ಮ ಯೋಗ್ಯತೆಗೆ ಬಡವರಿಗೆ ಅಕ್ಕಿ ಕೊಡುವಂಥದ್ದಕ್ಕೆ ನಿಲ್ಲಿಸಿದ್ದೀರಿ.